ಸುದೀಪ್ ಮೊಟ್ಟ ಮೊದಲ ಬಾರಿಗೆ ದಿ ವಿಲನ್ ಸಿನಿಮಾ ಬಗ್ಗೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅದು ಯುರೋಪ್ ಖಂಡದಿಂದ, ಜಾರ್ಜಿಯಾ ದೇಶದಿಂದ. ನಾವಿಲ್ಲಿ ಕೇಳೋ ಪ್ರಶ್ನೆಗೆ ಅವರು ಅಲ್ಲಿಂದ ಉತ್ತರ ಕೊಡ್ತಾರೆ. ಸಮಥಿಂಗ್ ಇಂಟ್ರೆಸ್ಟಿಂಗ್, ಸಮಥಿಂಗ್ ಎಕ್ಸೈಟಿಂಗ್. ವೇಟಿಂಗ್ ಅಲ್ಲ, ಬನ್ನಿ ಹಾಗಾದ್ರೆ. ನೀವೆಲ್ಲ ಎಕ್ಸೈಟಿಂಗ್ ಆಗಿದ್ದೀರಾ ಅಲ್ಲ? ಕಿಚ್ಚ ಸುದೀಪ್ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಂದೆ ಇರ್ತಾರೆ. ನಾವು ಕೇಳೋ ಪ್ರಶ್ನೆಗೆ ಅವರು ಜಾರ್ಜಿಯಾ ದೇಶದಿಂದ ಉತ್ತರ ಹೇಳ್ತಾರೆ. ಎಸ್, ನನ್ನ ಮೊದಲ ಪ್ರಶ್ನೆ ಕೇಳಕ್ಕೂ ಮುಂಚೆ ನಮ್ಮ ಕಿಚ್ಚನಿಗೆ ಸ್ವಾಗತ ಹೇಳೋಣ. ಕಿಚ್ಚ ಸುದೀಪ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಜಾರ್ಜಿಯಾದಲ್ಲಿ ಕೂತ್ಕೊಂಡು ಇಲ್ಲಿಂದ ಒಂದು ಇಂಟರ್ವ್ಯೂ ಕಳಿಸ್ತಾ ಇರೋದು ಫಸ್ಟ್ ಟೈಮ್ ನಾನು. ಸೊ ಇನಿಷಿಯೇಟಿವ್ ತೊಗೊಂಡಿರುವಂಥ ಸುವರ್ಣ ಚಾನಲ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಇಂಟರ್ವ್ಯೂ. ಎನಿವೆ, ಸ್ಟಾರ್ಟ್ ಮಾಡ್ತಾ ಸರ್, ಮೊದಲ ಪ್ರಶ್ನೆ ಏನು ಗೊತ್ತಾ, ದಿ ವಿಲನ್ ಸಿನಿಮಾನ ಸುದೀಪ್ ಅವರು ಯಾಕೆ ಒಪ್ಕೊಂಡ್ರು, ನಿಜ ಹೇಳಿ. ನಿಮ್ಮ ಮೊದಲನೇ ಪ್ರಶ್ನೆ ತಾವು ಕೇಳಿದ್ರಿ ನನಗೆ, ವಿಲನ್ ಆ್ಯಕ್ಚುಲಿ ಸಿನಿಮಾ ಒಪ್ಪೋದಕ್ಕೆ ನಿಜವಾದ ಕಾರಣ ಏನು? ಸಿ, ನಾವು ಆ್ಯಕ್ಚುಲಿ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಇದ್ವಿ, ಅದಕ್ಕೆ ಆ್ಯಕ್ಚುಲಿ ಒಪ್ಕೊಂಡಿದ್ದು ನಾವು ಕಲಿ ಅಂತ. ಬಟ್ ಅದು ಕಾರಣಾಂತರಗಳಿಂದ ಆಮೇಲೆ ಮಾಡೋಣ ಅಂತನೋ ಅಥವಾ ಈಗ ಸದ್ಯಕ್ಕೆ ಬೇಡ ಅಂತನೋ ಡಿಸೈಡ್ ಆದಾಗ ಇನ್ನೊಂದು ಸಿನಿಮಾ ಮಾಡೋಣ. ಯಾಕಂದರೆ ಒಂದು ಕಾಂಬಿನೇಷನ್ಗೋಸ್ಕರ ಒಪ್ಕೊಂಡಿದ್ದು ನಾನು. ಪ್ರೇಮ್ ನನಗೆ ಆ್ಯಕ್ಚುಲಿ ಡೆಬ್ಯೂಟಾಂಟಿಂದ ಗೊತ್ತು ನನಗೆ, ಬಿಫೋರ್ ಈವನ್ ಹಿ ಬಿಕೇಮ್ ಅ ಡೈರೆಕ್ಟರ್. ಸೊ ಅವಾಗಿಂದ ಒಂದು ಪ್ರಯತ್ನ ಇತ್ತು, ಒಂದು ಅವನು ಯಾವಾಗಲೂ ಬರೋನು, ಕತೆ ಹೇಳೋರು, ಎಲ್ಲ ಮಾಡೋನು. ಅದಾದಮೇಲೆ ಈಗ ಒಂದು ಮಾಡೋಣ ಅಂತ ಒಂದು 4 ವರ್ಷದಿಂದ 5 ವರ್ಷದಿಂದ ಡಿಸೈಡ್ ಆಗಿದೆ ಆ್ಯಕ್ಚುಲಿ. ಸೊ ಇಟ್ ವಾಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಸೊ ಕಲಿ ಆಗಿಲ್ಲ ಅಂದಾಗಲೂ ಕೂಡ ಇನ್ನೊಂದು ಸಿನಿಮಾ ಮಾಡೋಣ, ಯಾವುದೋ ಒಂದು ಕತೆ ಹುಡುಕೋಣ, ಒಟ್ಟಿಗೆ ಮಾಡೋಣ. ಆಗ ಮೂಡ್ ಬಂದಿದ್ದು ದ ವಿಲನ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ನನಗೆ ಗೊತ್ತಿದ್ದು ಇಟ್ಸ್ ಅನ್ ಎಕ್ಸೈಟಿಂಗ್ ಕಾಂಬಿನೇಷನ್ ಆಫ್ ಶಿವಣ್ಣ, ಅರ್ಜುನ್ ಜನ್ಯ, ಪ್ರೇಮ್, ಮನೋಹರ್ ಆ್ಯಂಡ್ ಏಮಿ ಜ್ಯಾಕ್ಸನ್. ಸೊ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಕಾಂಬಿನೇಷನ್ ಬಂದಾಗ ಸೊ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಸಿನಿಮಾ ನಾವು ಮಾಡ್ತಾ ಇರ್ತೀವಿ, ಒಳ್ಳೆ ಕತೆ, ತುಂಬ ಒಳ್ಳೇದು ಇಲ್ಲದೇ ಇರೋವಂಥ ಕತೆ ಎಲ್ಲದೂ ಮಾಡ್ತಾ ಇರ್ತೀವಿ. ಬಟ್ ಒಂದು ಒಳ್ಳೆ ಕಾಂಬಿನೇಷನ್ ಬಂದಾಗ ಏನಾಗುತ್ತೆ, ಒಂದು ನಮಗೆ ಖುಷಿ ಕೊಡುತ್ತೆ ನಾಳೆ ಆ ಪರದೆ ನೋಡೋದಕ್ಕೆ ಹೇಗೆ ಮೂಡ್ ಬಂದಿದೆ ಅಂತ. ಸೊ ಇಟ್ಸ್ ಎ ಕಾಂಬಿನೇಷನ್ ದಟ್ ಎಕ್ಸೈಟೆಡ್ ಮೀ ಮೋರ್ ದೆನ್ ಎನಿಥಿಂಗ್. ಆ್ಯಂಡ್ ಅಫ್ಕೋರ್ಸ್ ಅದಾದಮೇಲೆ ಅದೇ ಜವಾಬ್ದಾರಿಯಲ್ಲಿ ಅವರು ಸ್ಕ್ರಿಪ್ಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ಇಟ್. ಅಫ್ಕೋರ್ಸ್ ಇಟ್ಸ್ ಡೆಫಿನೆಟ್ಲಿ ಒಂದು ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಎಲ್ಲರೂ. ಇಟ್ ಮೇ ನಾಟ್ ಬಿ ದ ಪರ್ಫೆಕ್ಟ್ ಸ್ಟೋರಿ, ಬಟ್ ಡೆಫಿನೆಟ್ಲಿ ಇಟ್ ಈಸ್ ಅ ಎಂಟರ್ಟೈನಿಂಗ್ ಸ್ಟೋರಿ. ಆ್ಯಂಡ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಈ ಅಪ್ರಿಸಿಯೇಷನ್ ಫಸ್ಟ್ ಮನೋಹರಿಗೆ ಕೊಡಬೇಕು ನಾನು, ಬಿಕಾಸ್ ಈಸ್ ಬಿನ್ ಎ ಫ್ಯಾಬುಲಸ್ ಪ್ರೊಡ್ಯೂಸರ್. ಅಫ್ಕೋರ್ಸ್ ವಿಲನ್ ಯಾಕೆ ಒಪ್ಕೊಂಡೆ ಅಂದರೆ ಈ ಕಾಂಬಿನೇಷನ್ಗೋಸ್ಕರ ಒಪ್ಕೊಂಡೆ ನಾನು. 100% ಸುದೀಪ್ ಅವರು ಒಂದು ಸಿನಿಮಾನ ಒಪ್ಕೋಬೇಕಂದ್ರೆ ಅದಕ್ಕೆ ಅದರ ಹಿಂದೆ ಬಲವಾದ ಕಾರಣ ಇದೇ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸರ್, ಎರಡನೇ ಕ್ವಶನ್ ಏನು ಗೊತ್ತಾ, ದಿ ವಿಲನ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಮೈಲಿಗಲ್ಲಾಗತ್ತಾ? ನನಗೆ ಗೊತ್ತಿರೋ ಪ್ರಕಾರ ಪ್ರತಿಯೊಂದು ಸಿನಿಮಾನು ಒಂದು ಮೈಲ್ ಸ್ಟೋನ್ ಆಗಲಿ ಅಂತಲೇ ಪ್ರತಿಯೊಬ್ಬರು ನಿರ್ಮಾಣ ಮಾಡೋದು. ಸೊ ಹಾಗೆಯೇ ಒಂದು ವಿಲನ್ ಕೂಡ ಒಂದು ಮೈಲ್ ಸ್ಟೋನ್ ಆಗಲಿ, ಒಂದು ರೆಕಾರ್ಡ್ ಆಗಲಿ, ಒಂದು ಟ್ರೆಂಡ್ ಸೆಟರ್ ಆಗಲಿ ಅಂತಲೇ ಆ ಉದ್ದೇಶದ ಮೇಲೇ ಈ ಸಿನಿಮಾ ಕೂಡ ಮಾಡಿರೋದು ಪ್ರತಿಯೊಬ್ಬರ ಉದ್ದೇಶದ ಥರ. ಆ್ಯಂಡ್ ಐ ಹೋಪ್ ಇಟ್ ಡಸ್. ಇದರಲ್ಲಿ ಬೇಕಾದಂಥ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ಸ್ ಎಲ್ಲದೂ ಇದ್ದಾವೆ, ಒಂದು ಕಾಂಬಿನೇಷನ್ಸ್ ಚೆನ್ನಾಗಿದೆ, ಆ್ಯಂಡ್ ಸಾಂಗ್ಸ್ ಅದ್ಭುತವಾಗಿದೆ. ಸೊ ಐ ಗೆಸ್ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ. ಸೊ ಬಟ್ ಐ ಹೋಪ್ ಯು ನೋ ಪೀಪಲ್ ಅದೇ ಥರ ಆಕ್ಸೆಪ್ಟ್ ಮಾಡಿ ಇಷ್ಟಪಟ್ಟು ಆ ಮೈಲ್ ಸ್ಟೋನಿಗೆ ರೀಚ್ ಮಾಡ್ತಾರಂತ. ಸೊ ಏನು ಕಾರಣ ಇರ್ಬೋದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು, ಪ್ರತಿಯೊಬ್ಬರ ಥರ ನಾವು ಅದೇ ಉದ್ದೇಶದಲ್ಲಿ ಮಾಡಿದ್ದೀವಿ. ಸೊ ಐ ಹೋಪ್ ಪೀಪಲ್ ಲೈಕ್ ಇಟ್. ಆ್ಯಂಡ್ ಒಂದು ಮೈಲ್ ಸ್ಟೋನ್ ಆಗಲಿ ಮನೋಹರ್ ಅವರಿಗೋಸ್ಕರ ಹಾಗೂ ಪ್ರೇಮ್ ಅವರಿಗೋಸ್ಕರ ಅಂತ ನನ್ನ ಒಂದು ಆಸೆ. ಸೊ ಬೇಕಾದಂಥ ಅಂಶಗಳು ಎಲ್ಲದೂ ಇದಾವೆ ಇದರಲ್ಲಿ. ಸೊ ಐ ಹೋಪ್ ಇಟ್ ರೀಚಸ್. ಸೂಪರ್ ಆನ್ಸರ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಕೂಡ ಈಗ ಮಾತಾಡ್ತಿರೋದು ಏನಂದರೆ, ದಿ ವಿಲನ್ ಸಿನಿಮಾದಲ್ಲಿ ಸುದೀಪ್ ಅವರ ಹೇರ್ ಸ್ಟೈಲು, ಕಾಸ್ಟ್ಯೂಮು, ನೀವು ಇಲ್ಲಿವರೆಗೂ ಇಷ್ಟೆಲ್ಲ ಪ್ರಯೋಗ ಮಾಡಿಲ್ಲ, ಹೇಗೆ ಒಪ್ಕೊಂಡ್ರಿ ಇಷ್ಟೊಂದು ಪ್ರಯೋಗ ಮಾಡೋಕ್ಕೆ? ಹೇರ್ ಸ್ಟೈಲ್ ಟ್ರೆಂಡ್ ಆಗೋದಕ್ಕೆ ಫಸ್ಟ್ ಮೂಲ ಕಾರಣ ನನಗೆ ನನ್ನ ಸಂಪೂರ್ಣ ಒಂದು ಏನು ಫ್ರೆಂಡ್ಸ್ ಏನಿದ್ದಾರೆ ಫ್ಯಾನ್ಸ್ ರೂಪದಲ್ಲಿ, ಅವರು ಏನು ಅದನ್ನು ಪ್ರೀತಿಯಿಂದ ಫಾಲೋ ಮಾಡ್ತಾರೆ, ಐ ಥಿಂಕ್ ಅದಕ್ಕೆ ಕ್ರೆಡಿಟ್ ಕೊಡ್ತೀನಿ ನಾನು, ನಂದಲ್ಲ. ಆ್ಯಂಡ್ ಅಫ್ಕೋರ್ಸ್ ಅವ್ರು ತೋರಿಸೋಂಥ ಪ್ರೀತಿ ಅಷ್ಟೇ, ಬಿಕ್ಕಿದ್ದೇನೂ ಇಲ್ಲ ಹೇರ್ ಸ್ಟೈಲ್ಗಳಲ್ಲಿ. ಬಟ್ ಈ ಹೇರ್ ಸ್ಟೈಲ್ ಒಪ್ಪಿದ್ದು ಹೇಗೆ ಅಂದರೆ, ಒಪ್ಪೋದೇನಿಲ್ಲ ಇದೇನೆಂದರೆ, ಒಂದು ಪ್ರೇಮ್ ಬಂದು ಒಂದು ಹೊಸದಾಗಿ ಏನಾರು ಮಾಡೋಣ ಅಂದಾಗ ನಾನು ಈ ಥರ ಒಂದು ಸೆಲೆಕ್ಟ್ ಮಾಡಿಕೊಂಡೆ, ಈ ಥರ ಮಾಡೋಣ ಅಂದ್ಬಿಟ್ಟು. ಬಟ್ ಅಫ್ಕೋರ್ಸ್ ಇಟ್ ವಾಸ್ ಅ ಬೋಲ್ಡ್ ಡಿಸಿಷನ್, ಬಿಕಾಸ್
ತುಂಬ ಉದ್ದ ಕೂದಿತ್ತು. ಆಮೇಲೆ ಹೆಬ್ಬುಲಿಯಲ್ಲಿ ನೀವು ನೋಟಿಸ್ ಮಾಡೋದು ಇದೊಂದು ಇತ್ತು, ಅದನ್ನೆಲ್ಲ ಶಾರ್ಟ್ ಮಾಡಿ ಮಾಡಬೇಕಾಯ್ತು ಈಗ. ಸೊ ಬೇಸಿಕಲಿ ಉದ್ದ ಕೂದಲು ಬೆಳಿಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಅದರಿಂದ ಹೊರಗೆ ಬಂದು ಒಂದು ಹೊಸದು ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಅದು ಒಳ್ಳೆ ಟ್ರೆಂಡ್ ಆಯಿತು. ಆ್ಯಂಡ್ ದೊಡ್ಡವರಿಂದ ಹಿಡಿದು ಮಕ್ಕಳವ್ರಿಗೆ ಅದನ್ನು ಫಾಲೋ ಮಾಡಿದ್ರು ಆ್ಯಂಡ್ ಇನ್ನೂ ಫಾಲೋ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಇಟ್ ವಾಸ್ ಅ ಡಿಸಿಷನ್ ಅವಾಗ ನಾನು ತೊಗೊಂಡಿದ್ದು, ಆ್ಯಂಡ್ ಐ ಥಿಂಕ್ ಇಟ್ ವರ್ಕ್ಡ್. ಆ್ಯಂಡ್ ಈವನ್ ಪ್ರೇಮ್ಗೂ ಇಷ್ಟ ಆಯ್ತು ಅದು. ಸೊ ಇಟ್ ವಾಸ್ ಗುಡ್. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ವರ್ಕ್ಡ್ ಔಟ್. ಆ್ಯಂಡ್ ವಿಲನ್ನಲ್ಲಿ ಮೊದಲು ಆ ವಿಲನ್ನಲ್ಲಿ ಒಂದು 3 ಶೇಡ್ಸ್ ಬರುತ್ತೆ, ಕ್ಲೈಮ್ಯಾಕ್ಸಲ್ಲಿ ಒಂದು, ಇಂಟರ್ವಲ್ ಆದಮೇಲೆ ಒಂದು, ಇಂಟರ್ವಲ್ಕಿಂತ ಮುಂಚೆ ಒಂದು. ಇದು ಆ್ಯಕ್ಚುಲಿ ಇಂಟರ್ವಲ್ಕಿಂತ ಮುಂಚೆ ಬರುವಂಥ ಒಂದು ಹೇರ್ ಸ್ಟೈಲ್, ನೀವೇನು ನೋಡಿದಿರಿ ಟ್ರಿಮೆಂಟ್ಸ್ ಸ್ಟ್ರೀಕ್ಸ್. ಬಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ, ಸ್ಕ್ರೀನ್ ಮೇಲೆ ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಹಾಗೆ ನೆಕ್ಸ್ಟ್ ಕ್ವಶ್ಚನ್ನು ಕೇಳಲೇಬೇಕು, ಯಾಕಂದರೆ ಇದೊಂದು ಮಲ್ಟಿ ಸ್ಟಾರರ್ ಸಿನಿಮಾ. ಶಿವಣ್ಣ ಮತ್ತು ಸುದೀಪ್ ಅವರನ್ನು ಇಬ್ಬರನ್ನು ಒಟ್ಟಿಗೆ ನೋಡೋದೇ ಒಂದು ಖುಷಿ ಎಲ್ಲ ಫ್ಯಾನ್ಸ್ಗೂ ಕೂಡ. ಹೀಗಿರುವಾಗ ನಿಮ್ಮ ಮತ್ತು ಶಿವಣ್ಣನ ನಡುವೆ ನೀನಾ ನಾನಾ ಅನ್ನೋ ಸ್ಪರ್ಧೆ ಸಿನಿಮಾದಲ್ಲಿ ಇದೆಯಾ? ಇತ್ತ ಪ್ರಾಕ್ಟೀಸ್ ಮಾಡುವಾಗ, ಶಾರ್ಟ್ಸ್ ತಗೊಳ್ಳುವಾಗ, ಸೀನ್ಸ್ ನಡೆಯುವಾಗ ಹೇಗಿತ್ತು? ಶಿವಣ್ಣನ ಜೊತೆ ಮರೆಯಲಾಗದ ಒಂದು ನೆನಪು ಅಂದರೆ ಮಲ್ಟಿ ಸ್ಟಾರ್ ಕಾಸ್ಟ್ ಅಂತ ಬಂದಾಗ ನನ್ನ ಪ್ರಕಾರ ಎರಡಿದೆ. ಒಂದು, ಇಟ್ ಇಸ್ ಚಂದ ಕೂಡ ಹೌದು, ಕಾಂಪಿಟೇಷನ್ ಕೂಡ ಹೌದು. ಚಂದ ಏನಕ್ಕಂದರೆ ಒಂದು ಒಂದು ಪರದೆ ಮೇಲೆ ಇನ್ನೊಬ್ಬರು ದೊಡ್ಡ ಹೆಸರು, ನೀನಾ ನಾನಾ ಅಂತ ಕೆಲವು ಸಿಚುವೇಷನ್ಸು, ಡಯಲಾಗ್ಸು, ಆ್ಯಂಡ್ ಇವೆಲ್ಲ ಚೆನ್ನಾಗಿರುತ್ತೆ ಒಂಥರ ಕಮರ್ಷಿಯಲ್ ಆಗಿ ಎಂಟರ್ಟೈನಿಂಗ್. ಆ್ಯಂಡ್ ನಾವು ಎಂಜಾಯ್ ಮಾಡ್ತಾ ಇದ್ದೀವಿ ಅದನ್ನು ತುಂಬ ಚೆನ್ನಾಗಿ. ಬಿಕಾಸ್ ಬೇಸಿಕಲಿ ಶಿವಣ್ಣ ಆ್ಯಂಡ್ ಮೀ ಗೆಟ್ ಅಲಾಂಗ್ ವೆಲ್, ಆ್ಯಂಡ್ ಈಸ್ ಈಸಿ ಟು ವರ್ಕ್ ವಿತ್, ಡಿಫಿಕಲ್ಟ್ ಇಲ್ಲ ಅವರು. ಆ್ಯಂಡ್ ಒಂಥರ ಚಂದ ಆ ಕಾಂಪಿಟೇಷನ್ಸ್ ಇರೋದು ಸೆಟ್ಟಲ್ಲಿ ಕೂಡ. ಆ್ಯಂಡ್ ಪರದೆ ಮೇಲೆ ಬಂದಾಗ ಪ್ರೇಮ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅದನ್ನು. ಸೊ ಎಲ್ಲೂ ಯಾರೂ ಬಿಟ್ಕೊಡೋದಿಲ್ಲ, ಆ್ಯಂಡ್ ಯಾರನ್ನೂ ಕಮ್ಮಿ ತೋರಿಸಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಲ್ಟಿ ಸ್ಟಾರ್ ಕಾಸ್ಟ್ ನನ್ನ ಪ್ರಕಾರ ಒನ್ಸನವೇ ಬೇಕಾಗುತ್ತೆ ಲೈಫಲ್ಲಿ, ಐ ಮೀನ್ ಫಾರ್ ಆರ್ ಸೆಲ್ಸ್. ನಾನು ಅದನ್ನು ಹ್ಯಾಬಿಟ್ ಮಾಡ್ಕೊಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ವೆರಿ ಗುಡ್ ಸ್ಕ್ರಿಪ್ಟ್ ಕಮ್ಸ್, 2 ಆ್ಯಕ್ಟರ್ಸ್ ಒಂದು ಸಿನಿಮಾ ಅಥವಾ 3 ಆ್ಯಕ್ಟರ್ಸ್ ಇನ್ ಒಂದು ಸಿನಿಮಾ ಇಸ್ ಡೆಫಿನೆಟ್ಲಿ ಎ ಗುಡ್ ಥಾಟ್. ಆ್ಯಂಡ್ ಜನಗಳಿಗೂ ಒಂದು ಬ್ಯೂಟಿಫುಲ್ ಎಂಟರ್ಟೈನ್ಮೆಂಟ್ ಆಗುತ್ತೆ. ಆ್ಯಂಡ್ ವಿಲನ್ನಲ್ಲಿ ಅದಷ್ಟು ಇದೆ, ಒಂದು ಇಬ್ಬರು ಮಾಡಬೇಕಾದಂಥದ್ದು, ಅವ್ರಿಗೆ ಅವ್ರದ್ದೇ ಸ್ಪೇಸು, ನನಗೆ ನಂದೇ ಸ್ಪೇಸ್. ಆ್ಯಂಡ್ ಇಬ್ಬರು ಮೀಟ್ ಆದಾಗ ಕೆಲವು ಸಿಚುವೇಷನ್ಸ್ ಭಾಳ ಚೆನ್ನಾಗಿದೆ. ಸೊ ಆ್ಯಂಡ್ ಅರ್ಜುನ್ ತುಂಬ ಚೆನ್ನಾಗಿ ಲೈಫ್ ಕೊಟ್ಟಿದ್ದಾರೆ ಆ ಸಿಚುವೇಷನ್ಸ್ಗಳಿಗೆ ಮ್ಯೂಸಿಕಲ್ಲಿ. ಸೊ ಐ ಗೆಸ್ ಇಟ್ ವಾಸ್ ಫನ್. ಆ್ಯಂಡ್ ಕನ್ನಡದಲ್ಲಿ ನಾನು ಕೆಲವು ಮಾಡಿದ್ದೀನಿ, ದೊಡ್ಡ ದೊಡ್ಡ ಸಿನಿಮಾ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳೊಟ್ಟಿಗೆ ಮಾಡಿದ್ದೆ, ಅಂದರೆ ಹಿರಿಯರು ನಾನು ಹೇಳ್ತಾ ಇರೋದು. ಶಿವಣ್ಣನೊಟ್ಟಿಗೆ ಇವಾಗ ಆಲ್ಮೋಸ್ಟ್ ನಮ್ಮ ಪ್ರೀವಿಯಸ್ ಜನ್ರೇಷನ್ಸು, ಬಟ್ ಆನ್ ಸ್ಕ್ರೀನ್ ಚೆನ್ನಾಗಿತ್ತು ಆ್ಯಂಡ್ ಫನ್. ಆ್ಯಕ್ಚುಲಿ ಅವರು ವೆರಿ ಈಸಿ ಪರ್ಸನ್ ಥರ, ಅವರಾಯಿತು, ಅವ್ರ ಚೇರ್ ಆಯಿತು, ಅವ್ರದ್ದೊಂದು ಟೀ ಆಯಿತು, ಅಲ್ಲಲ್ಲೇ ತಮಾಷೆ ಆಯಿತು. ಬಟ್ ಯಾ, ಅಫ್ಕೋರ್ಸ್ ಒಂದಂತೂ ಹೇಳಲೇಬೇಕು, ಹೀಸ್ ಫನ್. ತುಂಬ ತಮಾಷೆ ಮಾಡ್ತಾ ಇರ್ತಾರೆ ಆ್ಯಂಡ್ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ಆ್ಯಂಡ್ ಆ ಥರ ವಾತಾವರಣ ಸೆಟ್ಟಲ್ಲಿದ್ದಾಗ ಸಿನಿಮಾ ಚೆನ್ನಾಗಿ ಮೂಡ್ ಬರುತ್ತೆ, ಅಟ್ಲೀಸ್ಟ್ ದಟ್ ಮಚ್ ಇಸ್ 100%. ಸಿ, ಕೆಲವು ಕಾಂಬಿನೇಷನ್ಗಳಿಗೆ ನಾವು ತಲೆ ಬಾಗ್ತೀವಿ. ಕಾರಣ ಏನಂದರೆ ಮತ್ತದು ಯಾವಾಗ ಸಿಗುತ್ತೋ ಅವಕಾಶಗಳು ಗೊತ್ತಿಲ್ಲ. ಕಲಾವಿದರಾಗಿರ್ಬೋದು, ನಾವು ಸೋಲೋ ಸಿನಿಮಾಗಳು ಮಾಡ್ತೀವಿ, ಬಿಸ್ನೆಸ್ ಆಗಿರ್ಬೋದು. ಪ್ರತಿ ಶುಕ್ರವಾರ ಬಂದರೆ ನಮ್ಮದೇನು, ನಮ್ಮ ಸಿನಿಮಾ ಯಾವ ಥರ ಇದೆ ಅದು. ಅಫ್ಕೋರ್ಸ್ ಇಟ್ ಇಸ್ ನಾಟ್ ಎಟ್ ಆಲ್ ರಾಂಗ್ ಎವ್ರಿ ಆ್ಯಕ್ಟರ್ ಟು ಥಿಂಕ್ ದ್ಯಾಟ್ ವೇ, ಬಟ್ ಒನ್ಸ್ ಇನ್ ಅ ವೇ ದೀಸ್ ಕೈಂಡ್ ಆಫ್ ಫಿಲ್ಮ್ಸ್ ನಮಗೂ ಕೂಡ ಒಂದು ದೊಡ್ಡ ರಿಲೀಫ್ ಅದು ಆ್ಯಂಡ್ ಎಂಟರ್ಟೈನಿಂಗ್ ಫಾರ್ ಆರ್ ಸೆಲ್ಸ್ ಆಲ್ಸೋ. ಸೊ ಐ ಗೆಸ್ ವಿಲನ್ ನನಗೆ ಆ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ ಆ್ಯಂಡ್ ನನಗೆ ಆ ಹ್ಯಾಪಿನೆಸ್ ಕೊಟ್ಟಿದೆ. ದಿ ವಿಲನ್ ಸಿನಿಮಾ ಅಂದಿದ ತಕ್ಷಣ ಈಗ ಎಲ್ಲರಿಗೂ ಶಿವಣ್ಣ ಸುದೀಪ್ ಅಲ್ಲದೆ ಮುಖ್ಯವಾಗಿ ಜೋಗಿ ಪ್ರೇಮ್ ಅವರು ನೆನಪಾಗ್ತಾರೆ. ಜೋಗಿ ಪ್ರೇಮ್ ಅವರು ಸುದೀಪ್ ಅವರಿಗೆ ಎಷ್ಟು ಇಷ್ಟ, ಯಾಕೆ ಇಷ್ಟ, ಹಾಗೆ ಕಷ್ಟ ಆಗಿದ್ದಿದೆಯಾ ಪ್ರೇಮ್ ಅವರಿಂದ ಏನಾದರೂ? ನಾನು ನಿಮಗೆ ಫಸ್ಟೇ ಹೇಳಿದ ಹಾಗೆ ಪ್ರೇಮ್ ತುಂಬ ಹಿಂದಿನ ಪರಿಚಯ. ಸೊ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಇಂದ, ಐ ಮೀನ್ ತುಂಬ ವರ್ಷಗಳಿಂದ ಒಂದು ಡಿಸ್ಕಷನ್ ಇತ್ತು. ಬಟ್ ಅಫ್ಕೋರ್ಸ್ ಏನಂತೀರಿ, ಅವನಿಗೆ ಹಿ ಹ್ಯಾಡ್ ಡಿಫ್ರೆಂಟ್ ಪ್ಲ್ಯಾನ್ಸ್ ಆ್ಯಂಡ್ ಡಿಫ್ರೆಂಟ್ ಸೆಟ್ ಆಫ್ ಸ್ಕ್ರಿಪ್ಟ್ಸ್ ವಿತ್ ಡಿಫ್ರೆಂಟ್ ಆ್ಯಕ್ಟರ್ಸ್. ಸೊ ಹಿ ವಾಸ್ ಇನ್ ಇಸ್ ಓನ್ ಟ್ರಿಪ್ ಆ್ಯಂಡ್ ಟ್ರಾವೆಲ್. ಈಗ ಒಂದು ಮಾಡೋಣ ಅಂತ ಬಂದಾಗ, ಸೊ ಇಟ್ ವಾಸ್ ಮೋರ್ ಆಫ್ ಕಾಂಬಿನೇಷನ್. ಆ್ಯಂಡ್ ನಾನು ಅವನಿಗೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ರಿಯಲೈಸ್ ದಟ್ ಯು ನೋ ಈ ಇಸ್ ವೆರಿ ಪ್ಯಾಷನೇಟ್. ನನಗೆ ಅವ್ರ ಹತ್ರ ಇಷ್ಟವಾದದ್ದೇನು, ಕಷ್ಟವಾದದ್ದೇನು ಅಂತ ಕೇಳಿದ್ರೆ, ಇಷ್ಟವಾಗಿದ್ದ ಅವ್ನ ಪ್ಯಾಷನ್. ಹೀ ಇಸ್ ವೆರಿ ಪ್ಯಾಷನೇಟ್ ಆ್ಯಂಡ್ ತುಂಬ ಇನ್ವಾಲ್ವ್ ಆಗಿ ತುಂಬ ಪ್ರೀತಿಯಿಂದ, ಆಮೇಲೆ ಒಂಥರ ಕೆತ್ತನೆ ಅಂತೀವಲ್ಲ, ಕೆತ್ತಕ್ಕೆ ಇಷ್ಟಪಡ್ತಾನೆ ಅವನು. ಸಿ, ಹೀ ಈಸ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ದಟ್ಸ್ ವೈ ಆಮ್ ಟ್ರೈಂಗ್ ಟೆಲ್ ಯು ದಟ್ ಇಲ್ಲಿ ಪ್ರಪಂಚದಲ್ಲಿ ನಮ್ಮಲ್ಲಿ ಪರ್ಫೆಕ್ಟ್ ಅಂತ ಯಾರೂ ಇಲ್ಲ. ಎಲ್ಲರೂ ತಪ್ಪುಗಳು ಮಾಡ್ತೀವಿ ಆ್ಯಂಡ್ ಕಲಿತೀವಿ, ಗೆದ್ದರೂ ಕಲಿತೀವಿ, ಸೋತರು ಕಲಿತೀವಿ. ಅಫ್ಕೋರ್ಸ್ ಹೀ ವಾಂಟ್ಸ್ ಟು ಲರ್ನ್, ದಟ್ಸ್ ಇಸ್ ಬೆಸ್ಟ್ ಪ್ಲಸ್ ಪಾಯಿಂಟ್. ಆ್ಯಂಡ್ ಒಂದು ಹಸಿವಿದೆ ಮಾಡಬೇಕು ಅಂತ, ದಟ್ ಇಸ್ ಥಿಂಗ್ ಐ ಲೈಕ್ ಅಬೌಟ್ ಹಿಮ್.
ಆ್ಯಂಡ್ ಅಫ್ಕೋರ್ಸ್ ಕಷ್ಟವಾದದ್ದು ಏನು ಅಂತಂದರೆ ಅವನದು ತುಂಬ ದೊಡ್ಡ ಡ್ರೀಮರ್ ಆಗಿರೋದ್ರಿಂದ ಏನಾಗುತ್ತೆ ಈಗ ಸಪೋರ್ಟ್ ಮಾಡಬೇಕು ಅಂತ ಕೂತ್ಕೊಂಡ ಮೇಲೆ ಸಪೋರ್ಟ್ ಮಾಡಲೇಬೇಕಾಗತ್ತೆ ಆ್ಯಂಡ್ ದಟ್ ವಿಲ್ ಟೇಕ್ ಅವೇ ಟೈಮ್ ಬಟ್ ಅಫ್ಕೋರ್ಸ್ ಮುಂದಿನ ಸಲ ಮಾಡಬೇಕಾದ್ರೆ ಡೆಫಿನೆಟ್ಲಿ ಹೀ ಈಸ್ ಪ್ರಾಮಿಸ್ ದಟ್ ಯಾ ಪ್ರೇಮ್ ಕೇಳಿಸ್ಕೊತಾ ಇದ್ದೀರ ತಾನೇ ದಟ್ ಹೀ ವಿಲ್ ಸ್ಕ್ವೀಸ್ ಎವ್ರಿಥಿಂಗ್ ಬಟ್ ಅಫ್ಕೋರ್ಸ್ ಪ್ರೇಮ್ ಒಬ್ಬರೇ ಕಾರಣ ಅಲ್ಲ ಸಿನಿಮಾಕ್ಕೂ ಸ್ವಲ್ಪ ಡಿಲೇ ಆಗೋದಕ್ಕೆ ಅಥವಾ ಮುಗಿಯೋದಕ್ಕೆ ಬಟ್ ಐ ಥಿಂಕ್ ಬೈ ದಿ ಎಂಡ್ ಆಫ್ ದ ಡೇ ವಿ ಆರ್ ಆಲ್ ಫೈನ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಮುಗಿದಿದೆ ಎಲ್ಲ ಆಗಿದೆ ಸಿನಿಮಾ ಮೂಡ್ ಚೆನ್ನಾಗಿ ಮೂಡ್ ಬಂದಿದೆ ಅಂದಮೇಲೆ ಐ ಥಿಂಕ್ ಎವ್ರಿ ಪೇನ್ ಈಸ್ ಫೊಗಾಟನ್ ಬಟ್ ಅಲ್ಟಿಮೇಟ್ಲಿ ಐ ಥಿಂಕ್ ಅವನ ಪ್ಯಾಷನ್ ಮುಂದೆ ನಾವು ತಲೆ ಬಾಗಬೇಕಾಗುತ್ತೆ ಬಿಕಾಸ್ ಸಿ ಇಟ್ಸ್ ಇಟ್ಸ್ ಹೀ ಈಸ್ ಲೈಕ್ ಅ ಚೈಲ್ಡ್ ಹೂ ವಾಂಟ್ಸ್ ಟು ಎಕ್ಸ್ಪ್ಲೋರ್ ಡೂ ಸೋ ಮೆನಿ ಥಿಂಗ್ಸ್ ಆ ಒಂದು ವಿಚಾರ ನನಗೆ ಪ್ರೇಮಲ್ಲಿ ಖಂಡಿತ ಇಷ್ಟ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ದಟ್ ಹಿಸ್ ಪ್ಯಾಷನ್ ಟುವರ್ಡ್ಸ್ ದ ಮೂವೀಸ್ ಆ್ಯಂಡ್ ಜಾಬ್ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ನು ಟ್ರೀಟ್ ಮಾಡೋ ರೀತಿ ಇರಲಿ ಹಿಸ್ ಕ್ವೈಟ್ ಗುಡ್ ಅಟ್ ದಟ್ ಆ್ಯಂಡ್ ಐ ಥಿಂಕ್ ದಟ್ಸ್ ಇಸ್ ಪ್ಲಸ್ ಪಾಯಿಂಟ್ ಕಿಚ್ಚ ಸುದೀಪ್ ಅವರು ಕತೆ ಆಯ್ಕೆ ಅಂದಿದ ತಕ್ಷಣ ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ ಸೂಪರ್ ಕತೆ ಇದ್ರೆ ಮಾತ್ರ ಅವನೇ ಒಪ್ಕೋತಾರೆ ಅಂಥದ್ರಲ್ಲಿ ದಿ ವಿಲನ್ ಸಿನಿಮಾದ ಕತೆನ ಜೋಗಿ ಪ್ರೇಮ್ ನಿಮ್ಗೆ ಹೇಳಿದ್ರ ಪೂರ್ತಿ ಕತೆ ಹೇಳಿದ್ರ ಕೇಳಿದ್ರ ಅಥವಾ ಸಿನಿಮಾ ನೀವು ಆಲ್ರೆಡಿ ನೋಡಿದಿರಾ ಅಫ್ಕೋರ್ಸ್ ಕತೆ ಡಿಸ್ಕಸ್ ಮಾಡಿದ್ದೀವಿ ಆ್ಯಂಡ್ ಫಸ್ಟ್ ಅವನು ಒಂದು ಫ್ರೇಮ್ ಒಂದು ಇದನ್ನು ಹೇಳಿದರು ಯಾಕೆ ಒಂದು ಚಿಕ್ಕ ನಾಟ್ ಆ ನಾಟು ಓಕೆ ಆಗೋ ತನಕ ಸ್ವಲ್ಪ ಅಲ್ಲಿ ವರ್ಕ್ ಮಾಡಿದ್ವಿ ಅಂದರೆ ತುಂಬ ಒಂದು ಸುಮಾರು ನಾಟ್ಗಳು ಬಂದು ಬಂದು ಫೈನಲಾಗಿ ಒಂದು ಸಿನಾಪ್ಸಿಸ್ ನನಗೆ ಇಷ್ಟ ಆದಮೇಲೆ ಅದ್ರ ಮೇಲೆ ವರ್ಕ್ ಮಾಡ್ಯಾರ ಅದು ಆ ವರ್ಷನ್ ಈ ವರ್ಷನ್ ಆ ವರ್ಷನ್ ಈ ವರ್ಷನ್ ಅಂತ ಹೋಗ್ಬಿಟ್ಟು ಫೈನಲಾಗಿ ಒಂದು ಈ ವರ್ಷನ್ ಬಂದಿದ್ದು ಸಿ ಲೆಟ್ ಮಿ ಪುಟ್ ಇಟ್ ದಿಸ್ ವೇ ನಾನು ಆವಾಗಲೇ ಹೇಳಿದೆ ದಿಸ್ ಮೇ ನಾಟ್ ಬಿ ದ ಗ್ರೇಟೆಸ್ಟ್ ಆಫ್ ದ ಏನಂತೀರಿ ಒಂದು ಯಾರು ಬರೀದೇ ಇರೋಂಥ ಕತೆ ಅಂತ ನಾನು ಹೇಳಲ್ಲ ಬಟ್ ಈ ಶಿವಣ್ಣನ ಕಡೆಯವ್ರಿಗಾಗಲಿ ಅವ್ರನ್ನ ನೋಡಬೇಕು ಅಂತ ಬಂದವ್ರಿಗಾಗಲಿ ಅಥವಾ ಇಬ್ಬರನ್ನ ನೋಡಬೇಕು ಅಂತ ಬಂದವ್ರಿಗಾಗಲಿ ಅಥವಾ ನನ್ನ ನೋಡಬೇಕು ಅಂತ ಬಂದವ್ರಿಗಾಗಲಿ ಇಲ್ಲ ಕನ್ನಡ ಸಿನಿಮಾ ನೋಡಬೇಕು ಅಂತ ಬಂದವ್ರಿಗಾಗಲಿ ಯಾರಿಗೂ ನಿರಾಶೆ ಆಗಲ್ಲ ಎವ್ರಿಬಡಿ ಈಸ್ ಗೆಟಿಂಗ್ ದ ಡ್ಯೂ ಎವ್ರಿಬಡಿ ಈಸ್ ಗೆಟಿಂಗ್ ದೇರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಪೈಸಾ ವಸೂಲು ಅಂತ ಹೇಳ್ತೀನಿ ಅದ್ಭುತವಾದಂಥ ಗೀತೆ ಸೊ ಈ ಕೆಲವು ಟೈಮು ಇಬ್ಬಿಬ್ಬರು ಆ್ಯಕ್ಟರ್ಸ್ನ ಹಾಕ್ಕೊಂಡು ಒಂದು ಸ್ಕ್ರಿಪ್ಟ್ ಬರೆಯೋದೇ ದೊಡ್ಡ ಹೆಡೇಕ್ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ರೈಟರ್ಸ್ ಇರ್ಬೋದು ಒಂದು ಎಡಿಟ್ ಟೇಬಲ್ ಇರ್ಬೋದು ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸೊ ಐ ಗೆಸ್ ಕತೆ ವಿಚಾರದಲ್ಲಿ ನೀವು ಹೇಳಿದಾಗೆ ಹೌದು ನಾನು ಸೆಲೆಕ್ಟಿವ್ಗೂ ಹೌದು ಯಾಕಂದರೆ ಬಿಕಾಸ್ ನಂದು ಸೋಲೋ ಸಿನಿಮಾ ಅಂತ ಬಂದಾಗ ಐ ಆಮ್ ವೆರಿ ಚೂಸಿ ಅಬೌಟ್ ವಾಟ್ ಐ ಡ್ಯೂ ಬಿಕಾಸ್ ಮೋರ್ ದೆನ್ ಎನಿಥಿಂಗ್ ಇಟ್ಸ್ ಅ ವಿನ್ನಿಂಗ್ ಅಥವಾ ನಾನು ಬೇರೆಯವ್ರದ್ದು ಸಿನಿಮಾಕ್ಕಿಂತ ದೊಡ್ಡದಾಗಬೇಕು ಅಂತ ಗೆಲ್ಲೋದು ತಪ್ಪೇ ಅಲ್ಲ ಆ್ಯಂಡ್ ವೆನ್ ಇಟ್ ಬಿಕಮ್ಸ್ ಅ ಹ್ಯಾಬಿಟ್ ಐ ಥಿಂಕ್ ಇಟ್ ಈಸ್ ಅ ಹ್ಯಾಬಿಟ್ ಸೊ ವಿ ನೀಡ್ ಟು ಗೋ ಆಫ್ಟರ್ ಇಟ್ ವಿ ನೀಡ್ ಟು ಗೋ ಆಫ್ಟರ್ ದ ಸಕ್ಸಸ್ ಸೊ ವಿ ಆರ್ ಆಲ್ ಥ್ರೈವಿಂಗ್ ಫಾರ್ ಇಟ್ ಹಾಗಿರಬೇಕಾದ್ರೆ ಪ್ರತಿಯೊಂದು ಕಥೆಯ ವಿಭಿನ್ನವಾಗಿರಲಿ ನಾನೇನು ಅದರಲ್ಲಿ ಹೊಸದು ಮಾಡೋಕ್ಕಾಗತ್ತೆ ಜನಗಳಿಗೆ ಏನು ಹೊಸ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಕೊಡೋಕ್ಕಾಗತ್ತೆ ಅದನ್ನು ಹುಡುಕ್ತಾ ಇರ್ತೀನಿ ಹೊರತು ಇನ್ನೊಂದು ಸಿನಿಮಾ ಓವರ್ಟೇಕ್ ಮಾಡೋದು ಹೇಗೆ ಅಥವಾ ನಂದು ಇದು ಬಿಸ್ನೆಸ್ ದೊಡ್ಡದು ಆಗೋದು ಹೇಗೆ ಅದು ದಟ್ ಇಸ್ ನಾಟ್ ವಾಟ್ ಐ ಲುಕ್ ಫಾರ್ವರ್ಡ್ ಫ್ರಮ್ ಐ ಥಿಂಕ್ ಅಟ್ ಲೀಸ್ಟ್ ನಾಟ್ ನಾವ್ ಎನಿ ಮೋರ್ ಸೊ ಆ ಥರದಲ್ಲಿ ಹೋದಾಗ ದಿಸ್ ವಾಸ್ ನೋ ಡೌಟ್ ಬಿಕಾಸ್ ಆ್ಯಂಡ್ ಅನದರ್ ಥಿಂಗ್ ಇಸ್ ಪ್ರೇಮ್ ನೋಸ್ ಹೌ ಟು ಪ್ರಮೋಟ್ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತಾರೆ ಅವ್ರ ಸಿನಿಮಾನ ಐ ಥಿಂಕ್ ದಟ್ ವೇ ವಿ ಆಲ್ ಐ ಆಲ್ಸೋ ನೀಡ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಪ್ರಮೋಷನ್ ವಿಚಾರದಲ್ಲಿ ಬಂದಾಗ ಹಿ ಡಸಂಟ್ ಲೀವ್ ಎನಿ ಸ್ಟೋನ್ ಅನ್ಟರ್ನ್ಡ್ ಆ್ಯಂಡ್ ಅವರವ್ರವ್ರ ಸಿನಿಮಾಗಳನ್ನ ಪ್ರಮೋಟ್ ಮಾಡಿಕೊಡೋದು ತಪ್ಪೇ ಅಲ್ಲ ಆ್ಯಂಡ್ ಅದ್ಭುತವಾಗಿ ಮಾಡ್ತಾರೆ ಅವರು ಸೊ ಆ್ಯಂಡ್ ಸೆಕೆಂಡ್ ನಿಮಗೆ ಹೇಳಿದ ಹಾಗೆ ಈ ಕಾಂಬಿನೇಷನ್ ದಟ್ ಇಸ್ ಅ ಎಕ್ಸೈಟಿಂಗ್ ಥಿಂಗ್ ಫಾರ್ ಮೀ ಸೊ ಓವರ್ಆಲ್ ಕೂತ್ಕೊಂಡು ಮಾತಾಡಬೇಕಾದ್ರೆ ನನಗೆ 100% ಕತೆ ತುಂಬ ಡಿಸ್ಕಷನ್ಸ್ ನಡೆದಿದೆ ಪ್ರೇಮ್ ಮಿಕ್ಕಿದವ್ರಿಗೆ ಏನು ಮಾಡಿದಾರೋ ನನಗೆ ಗೊತ್ತಿಲ್ಲ ಬಟ್ ನನ್ನ ಹತ್ರ ತುಂಬ ಚೆನ್ನಾಗಿ ಡಿಸ್ಕಸ್ ಮಾಡ್ಯಾರೆ ಮಾಡಬೇಕಾಯಿತು ಕೂತಿದ್ದೀವಿ ಗಂಟುಗಟ್ಟಲೆ ಕೂತಿದ್ದೀವಿ ದಿನಗಟ್ಟಲೆ ಕೂತಿದ್ದೀವಿ ವಾರಗಟ್ಟಲೆ ಕೂತಿದ್ದೀವಿ ತಿಂಗಳಗಟ್ಟಲೆ ಕೂತಿದ್ವಿ ಅದೆಲ್ಲ ಆದಮೇಲೆ ಒಂದು ಹಂತಕ್ಕೆ ಬಂದಮೇಲೆ ಇವಾಗ ಅಟ್ಲೀಸ್ಟ್ ಇಟ್ಸ್ ಓಕೆ ಬೆಟರ್ ದನ್ ಆರ್ಟ್ ಇದಕ್ಕೆ ಕಂಪೇರ್ ಮಾಡೋಕ್ಕೆ ಇಟ್ಸ್ ವೆರಿ ಗುಡ್ ಈಗ ಸ್ಟಾರ್ಟ್ ಮಾಡ್ಬೋದು ಅಂತ ಸ್ಟಾರ್ಟ್ ಆಗಿದ್ದು ಆ್ಯಂಡ್ ಐ ಥಿಂಕ್ ಟಿಲ್ ದಿ ಎಂಡ್ ವಿ ಆಲ್ ಹ್ಯಾವ್ ಹ್ಯಾಡ್ ಫನ್ ಆ್ಯಂಡ್ ಐ ಆಮ್ ಆಲ್ಸೋ ಈಗ ಫಾರ್ 18th ಎಲ್ಲರೂ ಕೇಳಲೇಬೇಕಾಗಿರುವಂಥ ಪ್ರಶ್ನೆ ಏನಂದರೆ ದಿ ವಿಲನ್ ಸಿನಿಮಾದ ಈಗ ಮತ್ತೊಂದು ಹೈಲೈಟ್ ಅಂದರೆ ಮ್ಯೂಸಿಕ್ ಅರ್ಜುನ್ ಜನ್ಯ ಅವರ ಜೀವಾಳ ಈ ಒಂದು ಹಾಡುಗಳಲ್ಲಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ ಹಾಗೆ ಹಾಡುಗಳ ಬಗ್ಗೆ ಹೇಳೋದಾದರೆ ಅರ್ಜುನ್ ಜನ್ಯ ಅವ್ರ ಬಗ್ಗೆ ಹೇಳೋದಾದರೆ ಅಫ್ಕೋರ್ಸ್ ಪ್ರೇಮಿಗೆ ಒಂದು ಒಂದು ಮ್ಯೂಸಿಕ್ ತೊಗೊಳ್ಳೋವಂಥದ್ದು ಒಂದು ಶೈಲಿ ಇದೆ ಅವರಿಗೆ ಮ್ಯೂಸಿಕ್ ಒಂದು ಎಕ್ಸ್ಪ್ಲೋಯ್ಟ್ ಮಾಡೋದು ಆ್ಯಂಡ್ ಅರ್ಜುನ್ ಹತ್ರ ತುಂಬ ಅದ್ಭುತವಾಗಿ ಕೆಲಸ ತೊಗೊಂಡಿದ್ದಾರೆ ಆ್ಯಂಡ್ ಅರ್ಜುನ್ ಎಸ್ಪೆಷಲಿ ಸಿ ಈಸ್ ಅ ವೆರಿ ವರ್ಸಟೈಲ್ ಮ್ಯೂಸಿಕ್ ಡೈರೆಕ್ಟರ್ ನನಗೆ ನಾನು ನೋಡಿದ್ದೀನಿ ಆ ವ್ಯಕ್ತಿನ ಆ್ಯಂಡ್ ತುಂಬ ವರ್ಸಟ್ಯಾಲಿಟಿ ಇದೆ ಆ್ಯಂಡ್ ಸ್ಯಾಚುರೇಟ್ ಆಗಲ್ಲ ಅಷ್ಟು ಬೇಗ ಸ್ಯಾಚುರೇಟ್ ಆಗಲ್ಲ ಏನಾದ್ರು ಕೇಳೋಕ್ಕೆ ಹೋದರೆ ಇನ್ನೊಂದಿಷ್ಟು ಕೊಡ್ತಾರೆ ಇನ್ನೂ ಕೊಡ್ಬೋದು ಅನಿಸುತ್ತೆ ಇದಕ್ಕೆ ಹೊಸ ರೀತಿ ಏನಾದ್ರು ಮ್ಯೂಸಿಕ್ ಮಾಡೋಣಂದ್ರೆ ಅದಕ್ಕೂ ಒಂದು ಒಂದು ಇನ್ನೊಂದು ಶೈಲಿಯಲ್ಲಿ ಮಾಡಿಕೊಡ್ತಾರೆ ಸೊ ವರ್ಕಿಂಗ್ ವಿತ್ ಅರ್ಜುನ್ ಈಸ್ ಮೋಸ್ಟ್ಲಿ ಇಟ್ಸ್ ಲೈಕ್ ಎನ್ ಐಸಿಂಗ್ ಆನ್ ದ ಕೇಕ್ ಸೋ ಸಿಂಪಲ್ ಆ್ಯಂಡ್ ಸೋ ನೈಸ್ ಲೈಕ್ ಏನೋ ತುಂಬಾ ಒಂದು ಮ್ಯೂಸಿಕ್ ಮೇಲಿನ ಒಂದು ಹಂತ ಅದು
ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ, ಇನ್ಫ್ಯಾಕ್ಟ್ ನಾನು ತುಂಬ ಪ್ರೇಮಿಗೆ ಹೇಳಿದ್ದೆ ಆ ಟೈಮಲ್ಲಿ, ಇಲ್ಲ ಒಂದ್ಸತಿ ನೀನು ಅರ್ಜುನೊಟ್ಟಿಗೆ ಕೆಲಸ ಮಾಡು, ಬಿಕಾಸ್ ಪ್ರೇಮ್ ಅವ್ರು ಮಾಡಿಲ್ಲ ಅವರೊಟ್ಟಿಗೆ. ಆ್ಯಂಡ್ ಆ ಟೈಮಲ್ಲಿ ಪ್ರೇಮ್ ಹೇಳೋನು, ಇಲ್ಲ ಡಾರ್ಲಿಂಗ್ ಅದು ನಮ್ಮ ಟೇಸ್ಟು ನಮ್ಮದೇನೋ ಹೀಗೆ, ನಾನು ಸಿ ನಿನ್ನ ಟೇಸ್ಟು ಆ ಥರ ಅಂತಲ್ಲ, ನೀವು ಕೆಲಸ ಮಾಡಿದ್ರೆ ತಾನೇ ಗೊತ್ತಾಗೋದು. ಸೊ ಟುಡೇ ಈಸ್ ವೆರಿ ಹ್ಯಾಪಿ ದಟ್ ಹಿ ವರ್ಕ್ ವಿತ್ ಅರ್ಜುನ್, ಆ್ಯಂಡ್ ಅರ್ಜುನ್ ಆಲ್ಸೋ ಇಸ್ ವೆರಿ ಹ್ಯಾಪಿ ದಟ್ ಹಿ ಗಾಟ್ ದಿಸ್. ಆ್ಯಂಡ್ ಅರ್ಜುನ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ನನಗೆ ಗೊತ್ತಿರೋ ಹಾಗೆ, ಬ್ಯಾಕ್ಗ್ರೌಂಡ್ ಸ್ಕೋರ್, ಐ ಥಿಂಕ್ ಹೀ ಈಸ್ ಎಕ್ಸೆಲ್ಡ್ ಇನ್ ದಟ್. ಒಂದು ಮೆಗ್ನಾನಿಮಿಟಿ ತಂದಿದ್ದಾರೆ ಸ್ಕ್ರೀನ್ ಮೇಲೆ, ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಅವರ ಸಪೋರ್ಟಿಂದ ದಿಸ್ ಆರ್ ಆರ್ ವೆಂಟ್ ಟು ಅನದರ್ ಲೆವೆಲ್, ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್ ಮೋರ್ ಬಡ್ಜೆಟ್ ಅಗೇನ್, ಆ್ಯಂಡ್ ಪ್ರೇಮ್ ಇದರಲ್ಲಿ ಕಾಂಪ್ರಮೈಸ್ ಆಗೋಲ್ಲ. ಸೊ ಆ್ಯಂಡ್ ಸೆಕೆಂಡ್ಲಿ, ಒಂದು ಬರೀ ಮಾಡರ್ನ್ ಅಂತಲ್ಲ, ನೂಪನ್ ಕಾರ್ನರ್ ಆಫ್ ದ ಸ್ಟೇಟಿಗೆ ರೀಚ್ ಆಗುವಂಥ ಒಂದು ಸಂಗೀತ ಮಾಡೋಕ್ಕೆ ಕೆಪಾಸಿಟಿ ಅವ್ರು, ಅರ್ಜುನ್ ಹತ್ರ ಕೆಲಸ ತೊಗೊಳ್ಳೋ ಕೆಪಾಸಿಟಿ ಪ್ರೇಮಿಗಿದೆ. ಸೊ ಐ ಥಿಂಕ್ ಕ್ರೆಡಿಟ್ ಡೆಫಿನೆಟ್ಲಿ ಗೋಸ್ ಟು ದಟ್. ಆ್ಯಂಡ್ ಅಫ್ಕೋರ್ಸ್ ಅವ್ರು, ನೀವು ನಂದೇನಾರು ಅದರಲ್ಲಿ ಕಾಂಟ್ರಿಬ್ಯೂಷನ್ ಇದೆಯಾ ಅಂದರೆ, ಅಫ್ಕೋರ್ಸ್ ಅವರು ಕಂಪೋಸ್ ಆದಾಗೆಲ್ಲ ಒಂದ್ಸತಿ ಬಂದು ಕೇಳ್ಸೋರು. ಸಿ ಯೂಸ್ ಟು ಸ್ಮಾಲ್ ಸ್ಮಾಲ್ ಟಿಪ್ಸ್ ಇರ್ಬೋದು, ಇಟ್ಸ್ ವೆರಿ ಮೈನ್ಯೂಟ್. ಬಟ್ ಬುಡ ಅನ್ನೋದೇನಿದೆ ಅವರಿಬ್ಬರೇ ತಾನೇ ತೆಗಿಬೇಕು. ಸೊ ಅದನ್ನು ಅದ್ಭುತವಾಗಿ ತೆಗೆದಿದ್ದಾರೆ ಅವರು. ಆ್ಯಂಡ್ ಆ ಕ್ಲಾರಿಟಿ, ಏನು ಯಾವ ಥರ ಮ್ಯೂಸಿಕ್ ಬೇಕು ಅನ್ನೋ ಕ್ಲಾರಿಟಿ ಪ್ರೇಮಿದೆ. ಸೊ ಐ ಥಿಂಕ್ ಇಟ್ ಮೇಕ್ಸ್ ಲೈಫ್ ವೆರಿ ಈಸಿ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಬೋತ್ ಆಫ್ ದೆಮ್. ಐ ಥಿಂಕ್ ಇವತ್ತು ಅದು ಮ್ಯೂಸಿಕ್ ಅದ್ಭುತವಾಗಿ ಮೂಡ್ ಬಂದಿದೆ, ಎಲ್ಲರೂ ಅಷ್ಟು ಖುಷಿಯಾಗಿ ಕೇಳ್ತಾ ಇದ್ದಾರೆ ಅಂದರೆ ಐ ಥಿಂಕ್ ಕಂಪ್ಲೀಟ್ ಕ್ರೆಡಿಟ್ ಗೋಸ್ ಅರ್ಜುನ್ ಆ್ಯಂಡ್ ಪ್ರೇಮ್ ಆ್ಯಂಡ್ ಫಾರ್ ದ ಲಿರಿಕ್ಸ್. ದಿ ವಿಲನ್ ಸಿನಿಮಾ ಒಂಥರ ಮಿಸ್ಟ್ರಿ ಇದ್ದ ಹಾಗೆ, ಯಾಕಂದರೆ ಸುಮಾರು ಜನಕ್ಕೆ ಈ ಸಿನಿಮಾ ಬಗ್ಗೆ ಕತೆ ಏನಿರ್ಬೋದು, ಇವರಿಬ್ಬರು ಕ್ಯಾರೆಕ್ಟರ್ಸ್ ಏನು, ಈ ಥರ ಸಾಕಷ್ಟು ಕ್ವೆಶ್ಚನ್ಸ್ ಇದೆ. ಹಾಗೆಯೇ ಹೀರೋಯಿನ್ ಕೂಡ, ಒಬ್ಬರೇ ಹೀರೋಯಿನ್ನು, ಇಬ್ಬರು ಹೀರೋಗಳು ಅಂದರೆ ಸುದೀಪ್ ಅವ್ರಿಗ ಆಮಿ ಜಾಕ್ಸನ್ನು ನಾಯಕಿ ಅಥವಾ ಶಿವಣ್ಣನಿಗ. ಏಮಿ ಜಾಕ್ಸನ್ ಇಸ್ ವೆರಿ ಹಾರ್ಡ್ ವರ್ಕಿಂಗ್, ಅಂದರೆ ಅವರು ಫಸ್ಟ್ ಆಫ್ ಆಲ್ ಭಾರತೀಯರಲ್ಲ, ಸೊ ಭಾರತದ ಯಾವುದೇ ಭಾಷೆನೂ ಅವರಿಗೆ ಗೊತ್ತಿಲ್ಲ. ಸೊ ಹಾಗಿರ್ಬೇಕಾರೆ ಒಂದೊಂದು ಡೈಲಾಗು ಬರ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಂದೇ ಒಂದು ಅವ್ರಿಗೆ ಏನಪ್ಪ ಇರಿಟೇಟ್ ಆಗ್ತಾಯಿದ್ದು ಅಂದರೆ ಏನಾದ್ರು ಒಂದು ಚೇಂಜಸ್ ಆಗಿಬಿಟ್ರೆ ಚಿಕ್ಕ ಡೈಲಾಗ್, ವಿಚ್ ಅಫ್ಕೋರ್ಸ್ ಅದು ಇದ್ದೇ ಇರುತ್ತೆ, ಅದೊಂದು ಇದಾಗ್ತಾಯಿತ್ತು. ಬಟ್ ಲೈಕ್ ಐ ಥಿಂಕ್ ದಟ್ ವೇ ಐ ಹ್ಯಾವ್ ಬಿನ್ ವೆರಿ ಲಕ್ಕಿ ದಟ್ ಐ ಹ್ಯಾವ್ ಗಾಟ್ ಟು ವರ್ಕ್ ವಿತ್ ಎವ್ರಿಬಡಿ. ನಾನು ಇದುವರೆಗೆ ಮಾಡಿರೋ ಪ್ರತಿ ಸಿನಿಮಾದಲ್ಲೂ ಪ್ರತಿಯೊಬ್ಬರೂ ಒಂದು ಆ್ಯಕ್ಟ್ರೆಸ್, ದೇ ಹ್ಯಾವ್ ಬಿನ್ ವಂಡರ್ಫುಲ್. ಪ್ರತಿಯೊಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ, ಸಿನಿಮಾಗೆ ತೂಕ ಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಹ್ಯಾವ್ ಗಾಟ್ ಟು ವರ್ಕ್ ವಿತ್ ವೆರಿ ಗುಡ್ ಟ್ಯಾಲೆಂಟ್ಸ್ ಆಫ್ ಮೈ ಸ್ಟೇಟ್ ಆಲ್ಸೋ. ಸೊ ದಟ್ ವೇ ಎಸ್, ಇಟ್ಸ್ ಆಲ್ವೇಸ್ ನೈಸ್. ಬಟ್ ಒಂದು ನಮ್ಮ ಭಾಷೆ ಬಂದಾಗ ಇನ್ನೊಂದು ಒಂದು ತೂಕ ಜಾಸ್ತಿ ಅನ್ನೋದಕ್ಕೆ, ಯಾಕಂದರೆ ಇನ್ನೂ ಸೆಟ್ಟಲ್ಲಿ ಸರಳವಾಗಿರುತ್ತೆ ನಟನೆ ಹಾಗೂ ಇನ್ವಾಲ್ವ್ಮೆಂಟ್ ಪ್ರತಿಯೊಂದೂ. ಇಟ್ ವಿಲ್ ಬಿ ವೆರಿ ನೈಸ್. ಬಟ್ ಆನ್ ದ ಅದರ್ ಹ್ಯಾಂಡ್ ಶಿ ಇಸ್ ವರ್ಕ್ಡ್ ವೆರಿ ಹಾರ್ಡ್ ಆ್ಯಂಡ್ ಶಿ ಲುಕ್ಸ್ ಗುಡ್ ಆನ್ ಸ್ಕ್ರೀನ್. ಆ್ಯಂಡ್ ಐ ಥಿಂಕ್ ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್, ವೆರಿ ಹಾರ್ಡ್ ವರ್ಕಿಂಗ್. ಐ ಥಿಂಕ್ ಸುದೀಪ್ ಸರ್ ತುಂಬಾ ಲಕ್ಕಿ ಅನ್ಸುತ್ತೆ, ವಿಷ್ಣು ಸರ್ ಜೊತೆ ಆ್ಯಕ್ಟ್ ಮಾಡಿದ್ರಿ, ಅಂಬಿ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರಿ, ಈವನ್ ರವಿಚಂದ್ರನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ರಿ, ಈಗ ಶಿವಣ್ಣನ್ ಜೊತೆ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಈವನ್ ಉಪೇಂದ್ರ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ರಿ. ಹೀಗಿರುವಾಗ ನೆಕ್ಸ್ಟು ಅಂದಾಗ ಮಲ್ಟಿ ಸ್ಟಾರ್ ಸಿನಿಮಾ ಮಾಡೋದಾದರೆ ಯಾರ ಜೊತೆ ಮಾಡ್ತಾರೆ ಕಿಚ್ಚ? ಬಟ್ ಪದೇ ಪದೇ ಚಂದ ಅಲ್ಲ, ಐ ಥಿಂಕ್ ನಮ್ಮ ಐಡೆಂಟಿಟಿನೂ ಹೋಗ್ಬಿಡುತ್ತೆ ಅದರಲ್ಲಿ. ಸೊ ಐ ಆಮ್ ನಾಟ್ ಲುಕಿಂಗ್ ಫಾರ್ವರ್ಡ್ ಫಾರ್ ಎನಿ ಮಲ್ಟಿ ಸ್ಟಾರ್ ಕಸ್ಟ್ ಐ ಥಿಂಕ್ ಇನ್ ದ ನಿಯರ್ ಫ್ಯೂಚರ್, ಬಿಕಾಸ್ ನಾನು ಮಾಡಿದ್ದೀನಿ ಒನ್ ಆಫ್ ದ ಬೆಸ್ಟ್ ಒಟ್ಟಿಗೆ ಮಾಡಿದೆ ಇವಾಗ. ಐ ಥಿಂಕ್ ಐ ಆಮ್ ಹ್ಯಾಪಿ ದ ಸಿನಿಮಾ ಶೇಪ್ಡ್ ತುಂಬ ಶೇಪ್ಡ್ ಅಪ್ ವೆಲ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರೇಮ್, ಆ್ಯಂಡ್ ಐ ಥಿಂಕ್ ಐ ಆಮ್ ಡನ್. ಸೊ ಈಗ ನನ್ನ ಸಿನಿಮಾಗಳು ಕೆಲವು ಇದಾವೆ, ಸೊ ಐ ಥಿಂಕ್ ಐ ನೀಡ್ ಟು ಕಾನ್ಸಂಟ್ರೇಟ್ ಆನ್ ದಟ್, ಸೊ ಐ ವಿಲ್ ಡೂ ವಿತ್ ದಟ್. ಆ್ಯಂಡ್ ಅಫ್ಕೋರ್ಸ್ ಮನೋಹರ್ ಅಂತ ಒಬ್ಬ ನಿರ್ಮಾಪಕ ಈ ಥರ ಸಿನಿಮಾ ಮಾಡೋದಕ್ಕೆ ಸಾಧ್ಯ. ಸೊ ಮನೋಹರ್, ಐ ವಾಂಟ್ ಟು ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಫಿಲ್ಮ್ ಆ್ಯಂಡ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರತಿಯೊಬ್ಬರಿಗೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇದರಲ್ಲಿ ಸಿನಿಮಾದಲ್ಲಿ, ಹಾಗೂ ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ಆ್ಯಂಡ್ ಪ್ರೀತಿಯಿಂದ ಪ್ರತಿಯೊಂದು ತಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಸೊ ಐ ವಿಶ್ ವಿತ್ ದ ಟೀಮ್ ಆಫ್ ವಿಲನ್ ಆಲ್ ದಿ ವೆರಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಹಾಗೆ ಸರ್, ಕೊನೆಯ ಮಾತುಗಳು, ನಿಮ್ಮೆಲ್ಲ ಫ್ಯಾನ್ಸ್ಗೂ ಸುವರ್ಣ ನ್ಯೂಸ್ ವೀಕ್ಷಕರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಒಂದು ಇಂಟರ್ವ್ಯೂ ಬಗ್ಗೆನೂ ಕೂಡ? 18ನೇ ತಾರೀಕು ಪಿಕ್ಚರ್ ರಿಲೀಸ್ ಆಗ್ತದೆ, ದಯವಿಟ್ಟು ಹೋಗಿ ನೋಡಿ, ಆ್ಯಂಡ್ ಪ್ರೀತಿಯಿಂದ ನೋಡಿ, ಗಲಾಟೆಗಳು ಬೇಡ ಅಂತ ಹೇಳ್ತಾ, ಸುವರ್ಣ ನ್ಯೂಸಿಗೆ ಅಲ್ಲಿಂದ ಹಿಡಿದು ಇಲ್ಲಿ ನಾನು ಕೂತಿರೋನಿಗೆ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಫಾರ್ ದಿಸ್ ವಂಡರ್ಫುಲ್ ಇಂಟರ್ವ್ಯೂ, ಥ್ಯಾಂಕ್ಸ್ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ 18ನೇ ತಾರೀಕು ಪ್ರೀತಿಯಿಂದ ಸಿನಿಮಾ ನೋಡಿ ಅಂತ ಹೇಳ್ತಾ, ಜಾರ್ಜಿಯಾದಿಂದ ಸುವರ್ಣ ನ್ಯೂಸ್ ಮೂಲಕ ಈ ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಇದು ದಿ ವಿಲನ್ ಬಗ್ಗೆ ಕಿಚ್ಚ ಸುದೀಪ್ ಎಕ್ಸ್ಕ್ಲೂಸಿವ್ ಸಂದರ್ಶನ ಜಾರ್ಜಿಯಾ ದೇಶದಿಂದ. ನಾವಿಲ್ಲಿ ಅವರಲ್ಲಿ.